Hi, I'm Shahrukh. Welcome to the Ancient Times News. To discover the truth, stay with us. ನಮಸ್ಕಾರ ಏನ್ಷಿಯಂಟ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀನಿವಾಸ್. ಈ ದಿನ ಕೆಜಿಎಫ್ನ ಆರ್ಟಿಒ ಕಚೇರಿಯಲ್ಲಿ ಆಕಸ್ಮಿಕವಾಗಿ ಚಲನ್ ಕಟ್ಟಲು ಬಂದಂತಹ ಒಬ್ಬ ವ್ಯಕ್ತಿ ತೀರ್ಕೊಂಡಿರ್ತಾರೆ. ಅದರ ಒಂದು ಮಾಹಿತಿಯನ್ನ ಸಾಹೇಬರಿಂದ ನಾವು ಖುದ್ದಾಗಿ ತಿಳ್ಕೊಳ್ಳೋಣ. ನಮಸ್ಕಾರ. ನಮ್ಮ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಸಾರ್ವಜನಿಕ ಮುಕ್ತ ಕಚೇರಿ ಆಗದರಿಂದ ಈ ಕೊರೋನಾ ಕೋವಿಡ್ 19 ಇರುವ ಸಮಯದಲ್ಲಿ ನಾವು ಕಚೇರಿಯನ್ನ ಕೆಲವು ಹಂತಗಳಲ್ಲಿ ನಡೆಸ್ತಾ ಇದ್ದೀವಿ. ಹಾಗಾಗಿ ಪ್ರತಿ ಹಂತದಲ್ಲಿ ಬರತಕ್ಕಂತ ವ್ಯಕ್ತಿಗಳಿಗೆ ಸ್ಯಾನಿಟೈಸರ್ ಕೊಟ್ಟು ಕೈಯನ್ನು ತೊಳೆಸಿ ಮತ್ತೆ ಅವರನ್ನ ಸೋಶಿಯಲ್ ಡಿಸ್ಟೆನ್ಸ್ ಅಂತರವನ್ನು ಬಿಟ್ಟುಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಇದನ್ನ ನಾನು ಸಹಿತ ಖುದ್ದು ಪರ್ಸನಲ್ ಆಗಿ ನಿಗಾ ವಹಿಸಿಕೊಂಡು ನಮ್ಮ ಅಧೀಕ್ಷಕರು ಮತ್ತು ನಮ್ಮ ಸಿಬ್ಬಂದಿ ಹಾಗೂ ವಾಲಂಟಿಯರ್ಸ್ ಜೊತೆಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈ ದಿವಸ ಒಂದು ಅನಿಶ್ಚಿತವಾಗಿ ನಡೆಯಬಾರದಂತ ಘಟನೆ ನಡೆಯಿತು. ಫೀಸ್ ಕಟ್ಟಬೇಕಾದ ಕೌಂಟರ್ ಇರತಕ್ಕಂತ ಒಂದು ವ್ಯಕ್ತಿ ಆತನು ಲೈನಲ್ಲಿ ಹೋಗ್ತಾ ಇರುವಾಗ ಹಠಾತ್ ಆಗಿ ಉಸಿದು ಕೆಳಗೆ ಬಿದ್ದು ತನ್ನ ಉಸಿರನ್ನ ಕಳೆದುಕೊಂಡಿದ್ದಾನೆ. ಸೊ ಇದ್ರ ಬಗ್ಗೆ ನಾವು ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ಅನ್ನ ಕರೆಸಿದೀವಿ. ಆಂಬುಲೆನ್ಸ್ ನ ಕರೆಸುವವರು ಅವರು ಬಂದು ಪರಿಶೀಲನೆ ಮಾಡಿ ಈ ವ್ಯಕ್ತಿ ಸಾವಾಗಿದ್ದಾರೆ ಅಂತ ನಮಗೆ ತಿಳಿಸಿದ್ದಾರೆ. ತದನಂತರ ನಾವು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಹತ್ತಿರದ ಪೊಲೀಸ್ ಠಾಣೆ ಬೆಂಬಲ್ ಪೊಲೀಸ್ನವರಿಗೆ ಮಾಹಿತಿಯನ್ನು ಕೊಟ್ಟು ಪೊಲೀಸ್ನವರು ಬಂದು ಪಂಚಾಯಮನ್ ಮಾಡಿ ಅವರ ಸಂಬಂಧಿಕರಿಗೆ ಮಾಹಿತಿ ತಿಳಿಸಿದ್ದೀವಿ. ಮತ್ತು ಈ ರೀತಿಯಾಗಿ ನಮ್ಮ ಕಚೇರಿಯಲ್ಲಿ ನಮ್ಮ ಕಚೇರಿಗೆ ಬಂದಂತಹ ಒಬ್ಬ ವ್ಯಕ್ತಿ ನಮ್ಮದೇ ಒಂದು ವ್ಯಕ್ತಿ ಅಂತ ನಾವು ಭಾವಿಸಿ ಕಚೇರಿಯ ಕೆಲಸಗಳನ್ನೆಲ್ಲ ನಾವು ಸ್ಥಗಿತಗೊಳಿಸಿದ್ದೇವೆ. ಸ್ಥಗಿತಗೊಳಿಸಿ ಆ ವ್ಯಕ್ತಿಗೆ ನಮ್ಮ ಕಡೆಯಿಂದ ಏನೆಲ್ಲ ಸಹಕಾರ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ತಯಾರಾಗಿ ಆತನ ಕುಟುಂಬದವರು ಬರೋದಕ್ಕೆ ಕಾಯ್ತಾ ಇದ್ದೇವೆ. ಮತ್ತು ಭಗವಂತ ಅವರ ಕುಟುಂಬದವರಿಗೆ ಶಾಂತಿ ಮತ್ತು ಅವರ ನೋವಿನಿಂದ ಇರತಕ್ಕಂತ ಒಂದು ಯಶಸ್ಸನ್ನು ಕೊಡಲಿ ಅಂತ ನಾವು ಬೇಡ್ಕೋತಾ ಈ ಒಂದು ಮಾಹಿತಿಯನ್ನು ತಂದುಕೊಡ್ತೇವೆ. ಒಂದು ಕುಟುಂಬಕ್ಕೆ ಮಾಹಿತಿಯನ್ನು ನೀಡಿದ್ದೀರಾ ಸರ್? ನೀವು ಮಾಡಿದ್ದೀರಿ ಸರ್. ಅವರ ಅಡ್ರೆಸ್ ಎಲ್ಲಿದ್ದ ಏನಾದರೂ ಒಂದು ವಿಷಯ ವಿಳಾಸ ಇರಬಹುದು ಸರ್? ಇದೆ, ನನಗೆ ಅದು ಈಗ ಬರ್ತಾ ಇಲ್ಲ. ಇಲ್ಲೇ ಪಕ್ಕದ ಹಳ್ಳಿ ಸರ್, ಕೆಜಿಎಫ್ ಗ್ರಾಮೀಣ ಭಾಗದವರು. ಗ್ರಾಮೀಣ ಭಾಗದವರು ಸರ್, ಇಲ್ಲೇ ಐ ತಿಂಕ್ ಕಸಬಾ ಕೆಜಿಎಫ್ ನಿಯರ್ ಸಂಬರ್. ಊರ ಹೆಸರು ಇರೋದ್ರು ನಾನು ಐ ಕೆನಾಟ್ ಸರ್. ಇಲ್ಲಿ ಏನಾದರೂ ಬೇರೆ ವ್ಯವಸ್ಥೆಗಳೇನಾದ್ರೂ ಮಾಡಬೇಕಂತ ಒಂದು ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ದಾರೆ ನೀವು? ಯಾಕಂದ್ರೆ ಈಗ ಆಕಸ್ಮಿಕವಾಗಿ ಆಗಿದೆ, ಇನ್ ಮುಂದೆ ಹಿಂಗ್ ಆತರ ಆಗಬಾರ್ದು. ಇಲ್ಲಿ ಯಾವ್ದಾದ್ರೂ ಇಲ್ಲಿ ಸ್ವಲ್ಪ ನೂಕು ನುಗ್ಗಲು ತರ ಏನಾದ್ರು ಇತ್ತಾ ಇಲ್ಲ ಅಂದ್ರೆ ಡಿಸ್ಟೆನ್ಸ್ ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದು ಮೇಂಟೈನ್ ಮಾಡಿದ್ರ ಅನ್ನೋದು ನನಗೆ ಸ್ವಲ್ಪ ಒಂದು. ನಾವು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿದ್ದೀವಿ ಹಾಗೂ ಇನ್ನ ಇದನ್ನು ಉನ್ನತೀಕರಿಸ್ತಾ ಇದ್ದೀವಿ. ಉನ್ನತೀಕರಿಸಿ ಯಾವ್ಯಾವ ಒಂದು ವ್ಯಕ್ತಿಗಳು ಯಾವ್ಯಾವ ಒಂದು ಭಾಗಕ್ಕೆ ಬರಬೇಕು ಆ ಭಾಗಕ್ಕೆ ನೇರವಾಗಿ ಶೇಡ್ ನೆಟ್ ಅನ್ನು ಹಾಕಿ ಅದನ್ನು ನಾವು 6 ಅಡಿ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿಕೊಂಡು ಮತ್ತು ಕೈಗಳನ್ನ ತೊಳ್ಕೊಂಡು ಸ್ಯಾನಿಟೈಸ್ ಹಾಕೊಂಡು ಕಚೇರಿಗೆ ಬರುವ ವ್ಯವಸ್ಥೆಯನ್ನು ನಾವು ಈಗ ಸದ್ಯದಲ್ಲೇ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್.